ನಾವು ಗೊತ್ತಲ್ಲ ಭದ್ರಾವತಿಯವರು ಅಂತ ಹೇಳೋಕ್ಕಿಂತ ಮುಂಚೆ ನಿಮಗೆ ಎಷ್ಟು ಭದ್ರಾವತಿ ಬಗ್ಗೆ ಗೊತ್ತು ಅಂತ ಬನ್ನಿ ತಿಳ್ಕೊಳ್ಳೋಣ. 14ನೇ ಶತಮಾನದಲ್ಲಿ ಅರೆಲಕ್ ನಾಯಕ ಅಂತ ಒಬ್ಬ ರಾಜ ದುಮ್ಮು ಮತ್ತು ಬಾಣೂರು ಅಂತ ಎರಡು ನಗರಗಳನ್ನ ಬೆಳೆಸ್ತಾನೆ. ಅದೇ ಮುಂದೆ ಹೋಗ್ಬಿಟ್ಟು ಲಕ್ಷ್ಮೀಪುರ ನರಸಿಂಹಪುರ ಅಂತ ಆಗಿ ಅದೇ ಹೋಗ್ತಾ ಹೋಗ್ತಾ ವೆಂಕಿಪುರ ಬೆಂಕಿಪುರ ಅಂತ ಕೂಡ ಕನ್ವರ್ಟ್ ಆಗುತ್ತೆ. ಅದನ್ನೇ ಈಗ ಭದ್ರಾವತಿ ಅಂತ ಕರೀತಾರೆ. 1918ರಲ್ಲಿ ವಿಶ್ವೇಶ್ವರಯ್ಯನ ಸ್ಟೀಲ್ ಫ್ಯಾಕ್ಟರಿ ಓಪನ್ ಆಗುತ್ತೆ. ಅದೇ ಥರ 1936ರಲ್ಲಿ ಮೈಸೂರು ಪೇಪರ್ ಮಿಲ್ಸ್ ಶುರುವಾಗುತ್ತೆ. ಈ ಎರಡು ಫ್ಯಾಕ್ಟರಿಗಳು ಲಕ್ಷಾಂತರ ಜನರಿಗೆ ಜೀವನ ಕೆಲಸ ಎಲ್ಲಾನು ಕೊಟ್ಟಿದೆ. ಇನ್ನು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಾನು ಮಾತಾಡ್ತಾ ಬಂದ್ರೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಅಲ್ಲಿ ಟೈಗರ್ ನ ಪ್ರಿಸರ್ವ್ ಮಾಡ್ತಾರೆ, ಮತ್ತೆ ಭದ್ರಾ ಡ್ಯಾಮ್ ಕೂಡ ಇದೆ. ನೀವು ಕೂಡ ಭದ್ರಾವತಿ ಅವರಾದ್ರೆ ಈ ರೀಲ್ ನ ಲೈಕ್ ಮಾಡಿ ಎಲ್ಲ ನಿಮ್ಮ ಭದ್ರಾವತಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ, ಮತ್ತೆ ಸಖತ್ ಸಂತು ಚಾನಲ್ಗೆ ಫಾಲೋ ಮಾಡಿ.